ಈ ಕಿರುತೆರೆ ನಟಿಯ ಬಗ್ಗೆ ಜಾಸ್ತಿ ಹೇಳೋದೇ ಬೇಕಾಗಿಲ್ಲ. ಈಗಾಗಲೇ ಇವರು ಸಖತ್ ಫೇಮಸ್ ಆಗಿರುವಂತ ನಟಿ, ಧಾರಾವಾಹಿಗಳಲ್ಲಿ ಮಿಂಚಿದವರು, ಹಲವಾರು ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಪದ್ಮಾವತಿ ಎಂಬ ಧಾರಾವಾಹಿ ಕೂಡ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿತ್ತು. ಅದರಲ್ಲಿ ಹೀರೋ ತಾಯಿಯ ಪಾತ್ರದಲ್ಲಿ ನಡೆಸುತ್ತಿದ್ದರು. ನಂತರ ಕಮಲಿ ಧಾರಾವಾಹಿಯಲ್ಲಿ ಕೂಡ ಹೀರೋ ತಾಯಿಯ ಪಾತ್ರದಲ್ಲಿ ಅದ್ಭುತವಾಗಿ ಮಿಂಚಿದ್ದಾರೆ. ಸದ್ಯ ಇಂತಿ ನಿಮ್ಮ ಆಶೆ ಎಂಬ ಧಾರಾವಾಹಿಯಲ್ಲೂ ಕೂಡ ನಡೆಸುತ್ತಿದ್ದಾರೆ. ಸಖತ್ ಬ್ಯುಸಿ ಆಗಿರುವಂತ ಕಿರುತೆರೆ ನಟಿ ಸಪ್ನಾ ಅವರು ನೀವು ವಿಡಿಯೋದಲ್ಲಿ ಇವರ ಕ್ಯೂಟ್ ಫ್ಯಾಮಿಲಿ ಹೇಗಿದೆ ಎಂಬುದನ್ನು ಕೂಡ ನೋಡಬಹುದು. ಅನೇಕ ಪ್ರಾಜೆಕ್ಟ್ಗಳು ಇವರಿಗೆ ಸಿಕ್ಕಿದೆ. ಎಲ್ಲಾ ಧಾರಾವಾಹಿಗಳಲ್ಲೂ ಕೂಡ ಬಣ್ಣ ಹಚ್ಚುತ್ತಿದ್ದಾರೆ. ಒಂದೇ ದಿನದಲ್ಲಿ ಎರಡು ಧಾರಾವಾಹಿಗೂ ಕೂಡ ಹೋಗಿ ಶೂಟಿಂಗ್ ನಲ್ಲಿ ಪಾಲ್ಗೊಂಡು ಬರ್ತಾರೆ. ಅಷ್ಟರ ಮಟ್ಟಿಗೆ ಬ್ಯುಸಿ ಆಗಿರುವಂತ ಕಿರುತೆರೆ ನಟಿ ಸಪ್ನಾ ಅವರು. ಇನ್ನು ಇವರಿಗೆ ಒಬ್ಬ ಮಗಳು ಕೂಡ ಇದ್ದು ಇವರ ಹೆಸರು ತ್ರಿಷಾ ಅಂತ. ಶೂಟಿಂಗ್ ಬಿಡುವಿನ ಸಮಯ ಸಿಕ್ಕಾಗಲೇ ತುಂಬಾನೇ ಎಂಜಾಯ್ ಮಾಡ್ತಾರೆ, ಮೋಜು ಮಸ್ತಿ ಮಾಡ್ತಾರೆ, ಸಮಯವನ್ನ ಕಳೆಯುತ್ತಾರೆ, ಫ್ಯಾಮಿಲಿ ಜೊತೆ ಒಟ್ಟಿಗೆ ಸುತ್ತಾಡಲು ಹೋಗುತ್ತಾರೆ. ಎಷ್ಟೇ ಬ್ಯುಸಿ ಇದ್ರೂ ಕೂಡ ಫ್ಯಾಮಿಲಿಗೆ ಸಮಯವನ್ನ ಮೀಸಲಿಡ್ತಾರೆ. ಇನ್ನು ಇವರ ಪತಿ ಹೆಸರು ದೀಕ್ಷಿತ್ ಅಂತ. ಇವರು ಒಂದು ಖಾಸಗಿ ಆಗಿರುವಂತ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇವರು ಅನೇಕ ಫ್ಯಾನ್ ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ. ಸದ್ಯ ಆಕ್ಟಿವ್ ಆಗಿರುವ ಇವರು ಅನೇಕ ರೀತಿಯಲ್ಲಿ ಫೋಟೋಶೂಟ್ ಅನ್ನು ಕೂಡ ಮಾಡಿಸಿಕೊಂಡಿದ್ದಾರೆ. ಅನೇಕ ಫ್ಯಾನ್ ಫಾಲೋವರ್ಸ್ ಅನ್ನು ಇವರು ಸೋಷಿಯಲ್ ಮೀಡಿಯಾದಲ್ಲಿ ಹೊಂದಿದ್ದಾರೆ. ಸೇವಂತಿ ಧಾರಾವಾಹಿಯಲ್ಲೂ ಕೂಡ ನೀವರನ್ನ ನೋಡಬಹುದು. ಉದಯ ಟಿವಿಯಲ್ಲಿ ಇದು ಪ್ರಸಾರವಾಗುತ್ತಿತ್ತು. ಭೈರವಿ ಎಂಬ ಪೊಲೀಸ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಸಪ್ನಾ ಅವರು. ಅನೇಕರಿಗೆ ಕಿರುತೆರೆ ನಟಿ ಸಪ್ನಾ ಅವರು ಅಂದ್ರೆ ಸಖತ್ ಇಷ್ಟ. ಅದ್ಭುತವಾಗಿ ಮಾತನಾಡ್ತಾರೆ, ಒಳ್ಳೆ ಎಕ್ಸ್ಪ್ರೆಷನ್ ಕೂಡ ಉಂಟು, ಚೆನ್ನಾಗಿ ನಟನೆ ಮಾಡ್ತಾರೆ, ಅದ್ಭುತವಾದ ಡ್ಯಾನ್ಸರ್ ಕೂಡ ಹೌದು. ನಿಮ್ಗೂ ಕಿರುತೆರೆ ನಟಿ ಇಷ್ಟವಾಗಿದ್ರೆ ಎಸ್ ಎಂದು ಕಮೆಂಟ್ ಮಾಡಿ. ಹಾಗೆ ಇವರ ಫ್ಯಾಮಿಲಿ ಅಪರೂಪದ ದೃಶ್ಯಾವಳಿಗಳನ್ನ ಇಲ್ಲಿ ನೀವು ನೋಡಬಹುದು. ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ.